ಸೊ ಗೈಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕ್ರಿಪ್ಟೋ ಟರ್ಮಿನಲ್ ಆ್ಯಂಡ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಿಮಗೋಸ್ಕರ ಒಂದು ಹೊಸ ವೆಬ್ಸೈಟ್ನ ತೊಗೊಂಬಂದಿದ್ದೀನಿ. ಈ ಒಂದು ವೆಬ್ಸೈಟ್ನಲ್ಲಿ ನೀವು ಫ್ರೀಯಾಗಿ ಟ್ರೋನ್ನ ಅರ್ನಿಂಗ್ ಮಾಡ್ಬೋದು, ಅಂದರೆ ಟಿ ಆರ್ ಎಕ್ಸ್ನ ಅರ್ನಿಂಗ್ ಮಾಡ್ಬೋದು. ಆ್ಯಂಡ್ ಇದೇ ವಿಡಿಯೋದಲ್ಲಿ ನಿಮಗೆ ವಿಡ್ರಾವಲ್ ಪ್ರೂಫ್ ಕೂಡ ಇರುತ್ತೆ. ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಆ್ಯಸ್ ಯೂಶ್ವಲ್ ನಮ್ಮ ಎಲ್ಲ ವಿಡಿಯೋಗಳಲ್ಲೂ ಇದೇ ಇರುತ್ತೆ ಪೇಮೆಂಟ್ ಪ್ರೂಫ್. ಆ್ಯಂಡ್ ಹಿಂದಿನ ವಿಡಿಯೋಗಳಲ್ಲಿ ಕೆಲವರಿಗೆ ಏನಿತ್ತು ಅಂದರೆ ಲಿಂಕ್ ವರ್ಕ್ ಆಗ್ತಾ ಇಲ್ಲ ಅನ್ನೋ ಒಂದು ಇದಿತ್ತು, ಪ್ರಾಬ್ಲಮ್ ಇತ್ತು. ಬಟ್ ನಾನೊಂದು ಮಾತು ಹೇಳ್ತೀನಿ, ನಾನು ಯಾವುದೇ ಲಿಂಕ್ನ ಕೊಡ್ದೀನಿ ಅಂದರೂ ಆ ಲಿಂಕ್ ಪ್ರಾಪರಾಗಿ ವರ್ಕ್ ಮಾಡ್ತಾ ಇರುತ್ತೆ, ಯಾವುದೇ ಬ್ರೋಕನ್ ಲಿಂಕ್ನ ನಾನು ಪ್ರೊವೈಡ್ ಮಾಡಲ್ಲ. ಒಂದ್ವೇಳೆ ನಿಮಗೆ ಲಿಂಕ್ ಯಾವ ರೀತಿ ಓಪನ್ ಮಾಡಬೇಕು ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದೇ ವಿಡಿಯೋ ಎಂಡ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಲಿಂಕ್ನ ಓಪನ್ ಮಾಡಬೇಕು ಅನ್ನೋದು. ಸೊ ಗೈಸ್ ಇವತ್ತಿನ ವೆಬ್ಸೈಟ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಏನು ಮಾಡೋದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊಬೋದು. ಸೊ ಗೈಸ್ ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ತುಂಬಾ ಈಸಿ ಆಗಿರೋಂಥ ಮೆಥಡ್, ಏನು ಕೂಡ ಕಷ್ಟ ಇಲ್ಲ. ನೀವು ಈಸಿಯಾಗಿ ಏನು ಮಾಡೋದು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂದರೆ ಯಾವುದೇ ರೀತಿಯಂಥ ಇಮೇಲ್ ಐ ಡಿ ವೆರಿಫಿಕೇಶನ್ ಅದು ಇದು ನಿಮಗೆ ಬೇಕಾಗಿಲ್ಲ. ಅರ್ನಿಂಗ್ ಮಾಡೋದಕ್ಕೆ ತ್ರೆಲೈನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಬಂತು ಅಂದರೆ ಬ್ಯಾಕ್ ಮಾಡ್ಕೊಳ್ಳಿ, ಇಲ್ಲಿಂದ ಫಸ್ಟ್ ಆಫ್ ಆಲ್ ಆಪ್ಷನ್ ಬರುತ್ತೆ ಮ್ಯಾನುವಲ್ ಫೋಸೆಟ್, ಮ್ಯಾನುವಲ್ ಫೋಸೆಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಬನ್ನಿ. ಕೆಳಗೆ ಬಂದರೆ ಇಲ್ಲಿಂದ ಒಂದು ಕ್ಯಾಪ್ಚರ್ ಇರುತ್ತೆ, ಒಂದು ಕ್ಯಾಪ್ಚರ್ನ ಸಾಲ್ವ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿಂದ ಕೆಳಗೆ ಬಂದರೆ ಇಲ್ಲಿಂದ ಕಲೆಕ್ಟಿವ್ ರಿವಾರ್ಡ್ ಬಟನ್ ಇರ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಬಂತು ಅಂದರೆ ಬ್ಯಾಕ್ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಿಂದ ಕಾಣಿಸಿರ್ಬೋದು ನಮ್ದೇನಾಯಿತು ಕಲೆಕ್ಟ್ ಆಯಿತು. ಆ್ಯಂಡ್ ಎವ್ರಿ 5 ಮಿನಿಟ್ಸ್ಗೆ ನೀವು ಏನು ಮಾಡೋದು ಇಲ್ಲಿಂದ ಬಂದು ಮತ್ತೆ ಕ್ಲೈಮ್ ಮಾಡ್ಬೋದು. ಡೈಲಿಗೆ ಯಾವುದೇ ರೀತಿಯಂಥ ಲಿಮಿಟ್ ಇಲ್ಲ, ನೀವು ಡೈಲಿಗೆ ಎಷ್ಟೇ ಕ್ಲೈಮ್ ಮಾಡೋಕ್ಕಾದು ಅಷ್ಟೇ ಕ್ಲೈಮ್ ಮಾಡೋಕ್ಕಾಗೋದು. ಬಟ್ 5 ನಿಮಿಷಕ್ಕೊಂದ್ಸಲ ನೀವು ಇಲ್ಲಿಂದ ಈಸಿಯಾಗಿ ಕ್ಲೈಮ್ ಮಾಡ್ಕೊಬೋದು. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿಂದ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದು ನೆಕ್ಸ್ಟ್ ಆಪ್ಷನ್ ಇಲ್ಲಿಂದ ಬರುತ್ತೆ ಶಾರ್ಟ್ ಲಿಂಕ್ಸ್. ಶಾರ್ಟ್ ಲಿಂಕ್ಸ್ನ ನೀವು ಏನು ಮಾಡೋದು ಈಸಿಯಾಗಿ ಇಲ್ಲಿಂದ ಕಂಪ್ಲೀಟ್ ಮಾಡ್ಬೋದು, ಈಸಿ ಕಂಪ್ಲೀಟ್ ಮಾಡ್ಕೊಂಡು ನೀವು ಇಲ್ಲಿಂದ ಅರ್ನಿಂಗ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಂದ ಗೋ ಮೇಲೆ ಕ್ಲಿಕ್ ಮಾಡಿ, ಯಾವುದೋ ಒಂದು ಶಾರ್ಟ್ ಲಿಂಕ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಗೋ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡೋ ನೆಕ್ಸ್ಟ್ ಪೇಜ್ನಲ್ಲಿ ಏನಾಗುತ್ತೆ ನಿಮಗೆ ರಿಡೈರೆಕ್ಟ್ ಮಾಡುತ್ತೆ. ಆ್ಯಂಡ್ ಅದರಿಂದ ಓಪನ್ ಮಾಡುತ್ತೆ, ಇಲ್ಲಿ ಕಾಣಿಸ್ತಿರ್ಬೋದು ಡೈರೆಕ್ಟಾಗಿ ನಿಮಗೆ ಇಲ್ಲಿಂದ ಟೈಮರ್ ಬರ್ತದೆ, ಟೈಮರ್ನ ಏನು ಬರ್ಕತ್ತೆ ವೆಯ್ಟ್ ಮಾಡಬೇಕತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು 5 ಸೆಕೆಂಡ್ ಇದೆ, 5 ಸೆಕೆಂಡ್ ವೆಯ್ಟ್ ಮಾಡೋಣ. ಆ್ಯಂಡ್ ಇದು ಕಂಪ್ಲೀಟ್ ಆಗಿದೆ ಅಂತ ಕಾಣಿಸ್ತಿರ್ಬೋದು, 4 ಸ್ಟೆಪ್ ಇದೆ ಅಂತ ಹೇಳ್ತದೆ. ಸ್ಟಿಲ್ ಇಟ್ಸ್ ಓಕೆ, ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಮಾಡ್ಬೇಕು ಅನ್ನೋದಿಲ್ಲಿಂದ ನಾನು ಬಿಡ್ತೀನಿ, ಕ್ಯಾನ್ಸಲ್ ಮಾಡ್ಕೊತೀನಿ. ಆ್ಯಂಡ್ ಕ್ಲಿಕ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಆ್ಯಡ್ ಬಂತು ಇಲ್ಲಿಂದ ಬ್ಯಾಕ್ ಪ್ರೆಸ್ ಮಾಡ್ತೀನಿ, ಬ್ಯಾಕ್ ಪ್ರೆಸ್ ಮಾಡಿದ್ರೆ ಮತ್ತೆ ಇಲ್ಲಿಂದ ಕಾಣಿಸ್ಬೋದು. ಎರಡನೇ ಲೆವೆಲ್ಗೆ ಬಂದಂದರೆ ಎರಡನೇ ಸ್ಟೆಪ್ಗೆ ಬಂದ ಇಲ್ಲಿಂದ 5 ಸೆಕೆಂಡ್ 10 ಸೆಕೆಂಡ್ ಟೈಮರ್ ಏನಾಗುತ್ತೆ ರನ್ ಆಗುತ್ತೆ. ಈ ಒಂದು ಟೈಮರ್ನ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಇಲ್ಲಿಂದ ಕಾಣಿಸ್ಬೋದು, ಪ್ಲೀಸ್ ವೆಯ್ಟ್ ಅಂತ ಏನಿದೆ ಅದರಿಂದ ಗೆಟ್ ಲಿಂಕ್ ಇಲ್ಲಾಂದರೆ ಕ್ಲಿಕ್ ಟು ಕಂಟಿನ್ಯೂ ಆಪ್ಷನ್ ಬರುತ್ತೆ, ಇಲ್ಲಿ ಕಾಣಿಸ್ಬೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಂಥ ನೆಕ್ಸ್ಟ್ ಪೇಜ್ನಲ್ಲಿ ರಿಡೈರೆಕ್ಟ್ ಮಾಡುತ್ತೆ. ಮೂರನೇ ಸ್ಟೆಪ್ಗೆ ಬಂದ್ವಿ ನಾವಿಲ್ಲಿಂದ ಮತ್ತೆ ಒಂದು 8 ಸೆಕೆಂಡ್ನ ಟೈಮರ್ ಏನಾಗುತ್ತೆ ರನ್ ಆಗುತ್ತೆ. ಈ ಒಂದು 8 ಸೆಕೆಂಡ್ ಮತ್ತೆ ನಾವು ಏನ್ಬೇಕಾಗುತ್ತೆ ಇಲ್ಲಿಂದ ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿಂದ ನೋಡೋಣ ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ ಕಾಣಿಸಿರೋದು ಕ್ಲಿಕ್ ಟು ಕಂಟಿನ್ಯೂ 4 ಅಂತ ಬಂತು, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಬ್ಯಾಕ್ ಪ್ರೆಸ್ ಮಾಡಿ ನಿಮಗೆ ಆ್ಯಡ್ ಬಂತು ಅಂತ ಅನಿಸಿದ್ರೆ ಇಲ್ಲಿಂದ ಬ್ಯಾಕ್ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಡ್ ಬಂದರೆ ಆ್ಯಡ್ ನೆನ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. 4ನೇ ಸ್ಟೆಪ್ನಲ್ಲಿದ್ದೀನಿ ನಾಲ್ಕನೇ ಸ್ಟೆಪ್ನಲ್ಲಿದ್ದೀನಿ ಇಲ್ಲಿಂದ ಒಂದು 8 ಸೆಕೆಂಡ್ ಟೈಮರ್ ಇದೆ. ಈ ಒಂದು 8 ಸೆಕೆಂಡ್ ಟೈಮರ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಅಂದರೆ ಪ್ರತಿಯೊಂದು ಶಾರ್ಟ್ ರನ್ನಲ್ಲಿ ಈ ಥರ ಇರೋಲ್ಲ, ಬೇರೆ ಬೇರೆ ಶಾರ್ಟ್ ರನ್ನಲ್ಲಿ ಬೇರೆ ಬೇರೆ ರೀತಿ ಏನಾಗುತ್ತೆ ಇರುತ್ತೆ. ಇಲ್ಲಿ ಕಾಣಿಸಿರ್ಬೋದು ಕ್ಲಿಕ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡೋಂತ ಇಲ್ಲಿ ಕಾಣಿಸಿರ್ಬೋದು ಈ ರೀತಿಯಾಗಿ ಬಂತು. ಆ್ಯಂಡ್ ಬ್ಯಾಕ್ ಪ್ರೆಸ್ ಮಾಡ್ತೀನಿ, ಬ್ಯಾಕ್ ಪ್ರೆಸ್ ಮಾಡೋಂತ ಇಲ್ಲಿಂದ ಪೇಜ್ ಏನಾಗುತ್ತೆ, ಇಲ್ಲಿಂದ ಈ ಒಂದು ಪೇಜ್ ರಿಫ್ರೆಶ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಒಂದು 5 ಸೆಕೆಂಡ್ ಟೈಮರ್ ಬರ್ಬೋದು. ಟೈಮರ್ ಬಂತು ಅಂದರೆ ಟೈಮರ್ನ ವೆಯ್ಟ್ ಮಾಡೋಣ. ಇಲ್ಲಿ ಕಾಣಿಸಿರ್ಬೋದು 6 ಸೆಕೆಂಡ್ ಟೈಮರ್ ಇದೆ. ಈ ಒಂದು 6 ಸೆಕೆಂಡ್ ಟೈಮರ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡೋಣ. ಆ್ಯಂಡ್ ಇಲ್ಲಿಂದ ಗೆಟ್ ಲಿಂಕ್ ಆಪ್ಷನ್ ಬರುತ್ತೆ, ಇಲ್ಲಿ ಕಾಣಿಸಿರ್ಬೋದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಬಂತು ಅಂದರೆ ಬ್ಯಾಕ್ ಪ್ರೆಸ್ ಮಾಡ್ಕೊಳ್ಳಿ, ಇದೇನಾಗುತ್ತೆ ರಿಡೈರೆಕ್ಟ್ ಮಾಡುತ್ತೆ, ಇಲ್ಲಿ ಕಾಣಿಸಿರ್ಬೋದು. ಈ ರೀತಿಯಾಗಿ ನೀವು ಶಾರ್ಟ್ ಲಿಂಕ್ಸ್ನ ಕಂಪ್ಲೀಟ್ ಮಾಡಿ ಅರ್ನಿಂಗ್ನ ಮಾಡ್ಕೊಬೋದು. ಇಲ್ಲಿಂದ ನಾನು ಮಾಡ್ತೀನಿ ಪೇಜ್ನ ರಿಫ್ರೆಶ್ ಮಾಡ್ತೀನಿ, ನಂದೇನಾಯಿತು ಅದು ಕೂಡ ಕಂಪ್ಲೀಟ್ ಆಯಿತು. ಈ ರೀತಿಯಾಗಿ ನೀವು ಶಾರ್ಟ್ ಲಿಂಕ್ಸ್ನ ವಿಸಿಟ್ ಮಾಡಿ ಅರ್ನಿಂಗ್ನ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ನಿಮಗಿಲ್ಲದ ಪಿ ಟಿ ಸಿ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡೋಂಥ ಈ ರೀತಿಯಾಗಿ ಬರೋದೆ ಕಾಣಿಸಿರ್ಬೋದು. ಇದ್ರ ಮೇಲೆ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ 5 ಸೆಕೆಂಡ್ ಟೈಮರ್ ಏನಾಗುತ್ತೆ ಇಲ್ಲಿಂದ ರನ್ ಆಗುತ್ತೆ, 5 ಸೆಕೆಂಡ್ ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ 5 ಸೆಕೆಂಡ್ ವೆಯ್ಟ್ ಆಗಿದೆ ಅಂದರೆ ನಿಮಗಿಲ್ಲಿಂದ ಕ್ಯಾಪ್ಚರ್ ಬರುತ್ತೆ, ಇಲ್ಲಿ ಕಾಣಿಸಿರ್ಬೋದು. ಹೆಚ್ ಕ್ಯಾಪ್ಚರ್ ಮಾತ್ರ ಇದೆ, ಇಲ್ಲಿಂದ ಕ್ಯಾಪ್ಚರ್ನ ಸಾಲ್ವ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಸಾಲ್ವ್ ಮಾಡೋದು ತುಂಬಾ ಈಸಿ, ಇಲ್ಲಿ ಕಾಣಿಸಿರ್ಬೋದು ಬೋಟ್ ಕೇಳ್ತದೆ, ಬೋಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನೆಲ್ಲ ವೆರಿಫೈ ಮೇಲೆ ಕ್ಲಿಕ್ ಮಾಡಿ, ವೆರಿಫೈ ಆಯಿತು. ಆ್ಯಂಡ್ ವೆರಿಫೈ ಆಗಿದೆ ಅಂತ ನಿಮ್ದು ಏನಾಗುತ್ತೆ ಕಾಣಿಸಿರ್ಬೋದು, ಮತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಪ್ರೆಸ್ ಮಾಡ್ಕೊಳ್ಳಿ, ನಿಮ್ದು ಏನಾಗುತ್ತೆ ಕಾಯಿನ್ ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ಈ ರೀತಿಯಾಗಿ ನೀವು PTC ಆ್ಯಡ್ಸ್ನ ವಾಚ್ ಮಾಡಿನೂ ಅರ್ನಿಂಗ್ನ ಮಾಡ್ಬೋದು. ಅದು ಬಿಟ್ಟರೆ ಇಲ್ಲಿಂದ ಟಾಸ್ಕ್ ಆಪ್ಷನ್ ಇದೆ, ಟಾಸ್ಕ್ನಲ್ಲಿ ಇವಾಗ ಸದ್ಯಕ್ಕೆ ಏನು ಕೂಡ ಕೊಟ್ಟಿಲ್ಲ ಇವರು. ಏನಾದರೂ ಟಾಸ್ಕ್ ಇದ್ದರೆ ನೀವು ಏನು ಕಂಪ್ಲೀಟ್ ಮಾಡ್ಕೊಂಡು ಅಲ್ಲಿಂದ ಅರ್ನಿಂಗ್ನ ಮಾಡ್ಬೋದು. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಇಲ್ಲಿಂದ ಆಪ್ಷನ್ ಸಿಗುತ್ತೆ ಲಾಟ್ರಿ. ಲಾಟ್ರಿನ ನೀವು ಟ್ರೈ ಮಾಡ್ತೀರಾ, ಟ್ರೈ ಮಾಡ್ಬೋದು. ಇಲ್ಲಿಂದ ಕಾಣಿಸ್ತಿರ್ಬೋದು ಇವಾಗ ಸದ್ಯಕ್ಕೆ ಐ ಥಿಂಕ್
ಅಚೀವ್ಮೆಂಟ್ಸ್ನ ನೀವು ಕಂಪ್ಲೀಟ್ ಮಾಡ್ತೀರಾ ಅಂದರೆ ಅದರಿಂದ ವರ್ನಿಂಗ್ನ ಮಾಡ್ಬೋದು. ಇಲ್ಲಿ ಕಾಣಿಸಿರ್ಬೋದು 5 faucetನ ಕ್ಲೈಮ್ ಮಾಡ್ತೀರಾ ಅಂದರೆ ನಿಮಗೆ ಇಲ್ಲದಾಗ ಸಿಗುತ್ತೆ ಇಷ್ಟು ಕಾಯಿನ್, ಅದ್ರ ತೆಗಿ 10 faucetಗೆ ಎಷ್ಟು ಸಿಗುತ್ತೆ, ಅದ್ರ ತೆಗಿಂದ 15 faucetನ ಕ್ಲೈಮ್ ಮಾಡ್ತೀರಾ ಅಂದರೆ ನಿಮಗೆ ಇಷ್ಟು ಕಾಯಿನ್ ಏನೋ ಅದರಿಂದ ಸಿಗುತ್ತೆ, ಪ್ಲಸ್ ಎನರ್ಜಿ ಕೂಡ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇದಾಯ್ತು ಇವಾಗ ಯಾವ ರೀತಿ ನೀವು ಅರ್ನಿಂಗ್ನ ಮಾಡಬೇಕು, ಏನು ಮಾಡಬೇಕು ಅನ್ನೋದು. ಆ್ಯಂಡ್ ಇಲ್ಲಿಂದ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಇನ್ನೊಂದು ಆಪ್ಷನ್ ಸಿಗುತ್ತೆ, ಏನು ಅಂದರೆ ರೆಫರ್ ಆ್ಯಂಡ್ ಅರ್ನ್. ರೆಫರ್ನಲ್ಲಿ ನಿಮಗೆ 15% ಕಮಿಷನ್ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ನೀವು ರೆಫರ್ ಮಾಡಿನೂ ಅರ್ನಿಂಗ್ನ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ನ ರೆಫರ್ ಮಾಡ್ತೀರಾ ಅಂದರೆ. ಇವಾಗ ಹೆಸರಾಯ್ತು ಇವಾಗ ಯಾವ ರೀತಿ ನೀವು ಅರ್ನಿಂಗ್ನ ಮಾಡಬೇಕು, ಏನು ಮಾಡಬೇಕು ಅನ್ನೋದು. ಇವಾಗ ವಿಡ್ರಾಲ್ ಯಾವ ರೀತಿ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ. ವಿಡ್ರಾಲ್ ಮಾಡೋದಕ್ಕೆ ಇಲ್ಲಿಂದ ಕಾಣಿಸ್ಬೋದು ನಿಮ್ಮ ಹತ್ರ ಇಲ್ಲಿಂದ ಟ್ರೋನ್ ಆಪ್ಷನ್ ಇದೆ, ಲೈಟ್ ಕಾಯಿನ್ ಇದೆ, ಡೋಗಿ ಕಾಯಿನ್ ಇದೆ, ಫೈಯರ್ ಇದೆ, ಅದರ ತೆಗಿಲಿಂದ ಕಾಣಿಸ್ತಿರ್ಬೋದು. ಟೀದರ್ ಅಂದರೆ USDT TRC20 ಇದೆ ಅಂತ, ಅದು ಕೂಡ ಅವೈಲೇಬಲ್ ಇದೆ. ನಾನು ಟ್ರೋನ್ ಮುಖಾಂತರ ವಿಡ್ರಾಲ್ ಮತ್ತು ಯಾವ ಕರೆನ್ಸಿ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಸೆಟ್ ಪೇದ ಇಮೇಲ್ ಐ ಡಿ ಇಲ್ಲ ಅಂದರೆ ಫಾಸೆಟ್ ಪೇದು ಟ್ರೋನ್ ಅಡ್ರೆಸ್ನ ಪೇಸ್ಟ್ ಮಾಡಿ ಆ್ಯಂಡ್ ದೆನ್ ಇಲ್ಲಿಂದ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡ್ಬೋದು. ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಕಾಣಿಸ್ಬೋದು ಇನ್ಸ್ಟೆಂಟ್ ಆಗಿ ಪೇಮೆಂಟ್ ಏನಾಯಿತು, ಸೆಂಡ್ ಆಯಿತು, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಇಲ್ಲ ಕಾಣಿಸ್ಬೋದು ನಿಮಗೆ ಇಲ್ಲಿಂದ ಮ್ಯಾಕ್ಸಿಮಮ್ ಒನ್ ಟೈಮಿಗೆ ನೀವು ಇಲ್ಲಿಂದ ಏನು ಮಾಡೋದು, ಇಲ್ಲಿಂದ ಕಾಣಿಸ್ಬೋದು ಇಷ್ಟು ಕಾಯಿನ್ನ ನೀವು ಇಲ್ಲಿಂದ ವಿಡ್ರಾಲ್ನ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ಎವ್ರಿ ಮಿನಿಟ್ ನೀವು ವಿಡ್ರಾಲ್ ಮಾಡ್ಬೋದು, ಯಾವುದಕ್ಕಿಂತ ಲಿಮಿಟ್ ಇಲ್ಲ. ನೀವು ಡೈಲಿಗೆ ಒಂದೇ ಸಲ ಮಾಡೋಕ್ಕಾಗೋದು ಅದು ಇದು ಆ ಥರ ಏನೂ ಲಿಮಿಟ್ ಇಲ್ಲ, ಬಟ್ ನಿಮ್ಮ ಹತ್ರ ಕಾಯಿನ್ ಜಾಸ್ತಿ ಇತ್ತು ಅಂದರೆ ನೀವಿಲ್ಲಿಂದ ಏನು ಮಾಡೋದು ಒಂದು ಸಲ ವಿಡ್ರಾಲ್ ಮಾಡುವಾಗ ಇಷ್ಟು ಕಾಯಿನ್ನ ನೀವು ವಿಡ್ರಾಲ್ನ ಮಾಡ್ಕೊಬೋದು. ಈ ರೀತಿಯಾಗಿದೆ, ತುಂಬಾ ಬೆಸ್ಟ್ ಆಗಿರೋಂಥ ವೆಬ್ಸೈಟ್ ಬನ್ನಿ. ಇವಾಗ ಪೇಮೆಂಟ್ ಪ್ರೂಫ್ನ ತೋರಿಸ್ತೀನಿ, ಯಾರ ಮೇಲೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಲಿಂಕ್ಗಳನ್ನ ಓಪನ್ ಮಾಡಬೇಕು ಅನ್ನೋದು. ಓಕೆ, ಇದರಿಂದ ಕಾಣಿಸ್ತಿರ್ಬೋದು ನಾನು ಫಾಸೆಟ್ ಪೇಗೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಇಂದ ಲಾಗಿನ್ ಮಾಡ್ಕೊಳ್ಳೋಣ. ಲಾಗಿನ್ ಕಂಪ್ಲೀಟ್ ಆಗಿದ ನಂತರ ಇಲ್ಲಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವೇನು ಬೇಕು ಇಲ್ಲಿಂದ ಈ ಒಂದು ಲಿಂಕ್ನ ಏನು ಮಾಡಬೇಕು ಓಪನ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಪೇಮೆಂಟ್ ಪ್ರೂಫ್ನ ಕೂಡ ಇಲ್ಲಿಂದ ಶೋ ಮಾಡಿಸ್ತೀನಿ. ಇಲ್ಲಿ ಕಾಣಿಸ್ತಿರ್ಬೋದು ಇವಾಗ ಇಲ್ಲಿಂದ ಸ್ಕ್ರೋಲ್ ಮಾಡ್ಕೊಂಡು ಕೆಳಗೆ ಬಂದರೆ ಇಲ್ಲಿಂದ ಕಾಣಿಸ್ತಿರ್ಬೋದು ಈ ಒಂದು ಕ್ಲೈಮ್ TRX ಕಾರ್ಡಿಂದ ಪೇಮೆಂಟ್ ಏನಾಗಿದೆ, ರಿಸೀವ್ ಆಗಿದೆ 0.066 TRX ನನಗೆ ಪೇಮೆಂಟ್ ಏನಾಗಿದೆ ರಿಸೀವ್ ಆಗಿದೆ. ಜೊತೆಗೆ ಹಿಂದಿನ ವಿಡಿಯೋದಲ್ಲಿ ಲೈಟ್ ಕಾಯಿನ್ ಫಾಸೆಟ್ ನೇನು ಶೇರ್ ಮಾಡಿದೆ, ಅದರದ್ದು ಕೂಡ ಪೇಮೆಂಟ್ ಏನಾಗಿದೆ ರಿಸೀವ್ ಆಗಿದೆ. ಅದು ಕೂಡ 100% ಟ್ರಸ್ಟೆಡ್. ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಅರ್ನಿಂಗ್ನ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿಯಿಂದ ನಿಮಗೆ ಟೈಮರ್ ಇಲ್ಲ, ಯಾವುದೇ ರೀತಿಯಿಂದ ಕ್ಯಾಪ್ಚಾನ ಸಾಲ್ವ್ ಮಾಡಿ ಕ್ಯಾಪ್ಚರ್ ಸಾಲ್ವ್ ಮಾಡಬೇಕು, ಬಟ್ ಯಾವುದೇ ರೀತಿಯಿಂದ ವೇಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ಪದೇ ಏನು ಮಾಡೋದು ಕ್ಲೈಮ್ ಮಾಡ್ಕೊತಾ ಹೋಗ್ಬೋದು. ಸದಸ್ಯಲಿಂದ ಇವತ್ತಿನ ಒಂದು ವೆಬ್ಸೈಟ್ ಏನಿದೆ ಅದರದ್ದು ಪೇಮೆಂಟ್ ಪ್ರೂಫ್ನ ಕೂಡ ತೋರಿಸಿದ್ದೀನಿ, ಎಲ್ಲನೂ ತೋರಿಸಿದ್ದೀನಿ. ಇವಾಗ ಬನ್ನಿ ಮಾತಾಡೋಣ ನೀವು ಯಾವ ರೀತಿ ಲಿಂಕ್ನ ಓಪನ್ ಮಾಡಬೇಕು ಅನ್ನೋದು. ಓಕೆ, ನಮ್ಮ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಮುಂದೆ ಏನಾಗುತ್ತೆ, ಈ ರೀತಿಯಾಗಿ ಏನಾಗುತ್ತೆ ಒಂದು ಪೇಜ್ ಬರುತ್ತೆ. ಇಲ್ಲಿಂದ ನಿಮಗೆ ಕಾಣಿಸ್ಬೋದು ಮೇಲ್ಗಡೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇರುತ್ತೆ. ಇಲ್ಲಿಂದ ಆ್ಯಡ್ ಬಂದರೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಂಥ ಪಾಪ್ ಆ್ಯಡ್ಸ್ ಅದು ಇದು ನಿಮಗೆ ಬರಲ್ಲ, ಯಾವುದೇ ರೀತಿಯಂಥ ಕ್ಯಾಪ್ಚನ್ನ ನೀವು ಸಾಲ್ವ್ ಮಾಡಬೇಕಲ್ಲ. ಇಲ್ಲಿ ಗ್ರೀನ್ ಬಟನ್ ಏನು ಕಾಣಿಸ್ತೆ ಐ ಆಮ್ ನಾಟ್ ರೋಬೋಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ನಲ್ಲಿ ನಿಮಗೆ ಇಲ್ಲಿಂದ ಒಂದು 15 ಸೆಕೆಂಡ್ನ ಟೈಮರ್ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿಂದ ನಿಮಗೆ ಕಾಣಿಸ್ಬೋದು ಇಲ್ಲಿ ಟೈಮರ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕಾಣಿಸ್ಬೋದು ಥ್ಯಾಂಕ್ ಯು ಫಾರ್ ವಿಸಿಟ್ ಯುವರ್ ಲಿಂಕ್ ವಿಲ್ ಬಿ ಕ್ರಿಯೇಟೆಡ್ ಇನ್ 6-15 seconds ಅಂತಂದರೆ 15 ಸೆಕೆಂಡ್ ನಿಮ್ಮಿಂದ ವೆಯ್ಟ್ ಮಾಡಬೇಕಾಗತ್ತೆ. ಈ ಒಂದು 15 ಸೆಕೆಂಡ್ ಕಂಪ್ಲೀಟ್ ಆಗಿದ ನಂತರ ನಿಮಗೆ ಇಲ್ಲಿಂದ ಜನರೇಟ್ ಲಿಂಕ್ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ಬೋದು ಇದು ಆಟೋಮೆಟಿಕ್ ಇಲ್ಲಿಗೆ ಬರುತ್ತೆ, ಪ್ಲೇಸ್ ವೆಯ್ಟ್ ಅಂತ ಹೇಳ್ತೀವಿ. ಸ್ವಲ್ಪ ವೆಯ್ಟ್ ಮಾಡಿ, ಲಿಂಕ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರಿಡೈರೆಕ್ಟ್ ಆಗ್ತೀರಾ. ನಾವು ಒಂದು ಯಾವ ಒಂದು ವೆಬ್ಸೈಟ್ನ ಶೇರ್ ಮಾಡಿರ್ತೀವಿ ಆ ಒಂದು ವೆಬ್ಸೈಟಿಗೆ ಇಲ್ಲಿ ಕಾಣಿಸ್ಬೋದು. ಈ ಒಂದು ಇದಕ್ಕೆ ಬರ್ತೀರ ಇಲ್ಲಿಂದ 4-5 ಸೆಕೆಂಡ್ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ 4-5 ಸೆಕೆಂಡ್ ವೆಯ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಈ ಒಂದು ಪಿಂಕ್ ಕಲರ್ ಬಟನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೀವೇನು ಮಾಡ್ತೀರಾ, ನಾವು ಶೇರ್ ಮಾಡಿರೋಂಥ ಯಾವ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟಿಗೆ ರಿಡೈರೆಕ್ಟ್ ಮಾಡ್ಕೊಂತೀರಿ. ಅಂದರೆ ನಿಮ್ಗೆ ಯಾವುದೇ ರೀತಿಯಿಂದ ಇಲ್ಲಿಂದ ಪಾಪ್ ಆ್ಯಡ್ಸ್ ಬರಲ್ಲ, ಯಾವುದೇ ರೀತಿಯಿಂದ ಕ್ಯಾಪ್ಚನ ಸಾಲ್ವ್ ಮಾಡಬೇಕು ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನೀವೇನು ಮಾಡೋದು, ಈಸಿಯಾಗಿ 2-3 ಕ್ಲಿಕ್ನ ಮಾಡೋದ್ರ ಮುಖಾಂತರ ವಿಸಿಟ್ನ ಮಾಡ್ಬೋದು. ಈ ರೀತಿಯಾಗಿ ನೀವು ಲಿಂಕ್ನ ಓಪನ್ ಮಾಡಿದ್ರೆ 100% ನಿಮಗೆ ಲಿಂಕ್ ಏನಾಗುತ್ತೆ ಓಪನ್ ಆಗುತ್ತೆ. ಯಾವುದೇ ರೀತಿಯಂಥ ಬ್ರೋಕನ್ ಲಿಂಕ್ನ ನಾವೇನು ಮಾಡಲ್ಲ, ಪ್ರೊವೈಡ್ ಮಾಡಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ಬಂದ್ರೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.